ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ನೀವು ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಅದೇ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಹೊಸ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಆ ಥರ ಒಂದು ಪ್ಲ್ಯಾನನ್ನು ಮಡಿಕೊಂಡಿದ್ರೆ, ಲೈಕ್ ಏನಕ್ಕೆ ಅನಿಸುತ್ತೆ ಆ ಥರ ಒಂದು ಪ್ಲ್ಯಾನ್ ಏನಕ್ಕೆ ಬರುತ್ತೆ ಅಂತಂದರೆ, ನಿಮ್ಮ ಒಂದು ಓಲ್ಡ್ ಚಾನಲ್ಲು ಚೆನ್ನಾಗಿ ರೀಚ್ ಆಗ್ತಾಯಿಲ್ಲ ಅಂತಂದರೆ, ಸೊ ನೀವು ಆ ಥರ ಒಂದು ಡಿಸಿಷನ್ನ ನೀವು ತಗೋಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಓಲ್ಡ್ ಚಾನಲಲ್ಲಿ ಇರುವಂಥ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ. ಈ ಥರ ಆದರೂ ಯಾರಾದರೂ ಪ್ಲ್ಯಾನ್ ಏನಾದರೂ ಮಾಡಿತ್ತು ಅಂತಂದರೆ ಅಪ್ಲೋಡ್ ಮಾಡ್ಬೋದಾ ಇಲ್ವಾ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ಆಯಿತಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ಒಂದು ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಹೊಸ ಚಾನಲಲ್ಲಿ ನೀವು ಯೂಟ್ಯೂಬಲ್ಲಿ ಹಾಕ್ಬೋದಾ ಅಂತಂದರೆ, ಇಲ್ಲ. ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ ಗೈಸ್, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ಈಗ ಒಂದು ಚಾನಲ್ ಲಕ್ಕಿಲಿ ಕೇಶಸ್ ಅಂತ ಅಂದ್ಕೊಳ್ಳಿ, ಆಯಿತಾ? ಲಕ್ಕಿಲಿ ಕೇಶಸ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಇನ್ನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಲಿಕೇಶ್ ಕುಮಾರ್ ಅಂತ, ಆ ಒಂದು ಚಾನಲಲ್ಲಿ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಯೂಟ್ಯೂಬ್ ಅವರು ರೀಯೂಸ್ಡ್ ಕಂಟೆಂಟ್ ಅಂತ ಕೊಡ್ತಾರೆ. ಯಾರು ಕೊಡ್ತಾರೆ ಹೇಳಿ? ಲಕ್ಕಿಲಿ ಕೇಶಸ್ ಕೊಡಲ್ಲ, ಲಿಕೇಶ್ ಕುಮಾರ್ ಅಂತ ತೆಗ್ದಿರ್ತಾನಲ್ಲ ಚಾನಲ್ಲು, ಅವನು ಕೊಡ್ತಾರೆ. ಸೊ ಅದು ನಾನೇ ಆಗಿರ್ಬೋದು, ನಾನೇ ತೆಗೆದು ಮಾಡ್ತಾ ಇರ್ಬೋದು. ಸೊ ಆ ಥರ ಆದರೆ ಆ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಮೇಯ್ನ್ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ. ಆದ್ದರಿಂದ ನೀವು ಅಪ್ಲೋಡ್ ಆಗಿರುವಂಥ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇಲ್ಲ, ಆಯಿತಾ? ಇದು ಒಂದು ರೂಲ್ಸ್. ಆದರೆ ನೀವು ಇನ್ನೊಂದು ಥರ ನೀವು ಅಪ್ಲೋಡ್ ಮಾಡ್ಬೋದು. ಅದು ಹೆಂಗೆ ಅಂತಂದರೆ, ಇವಾಗ ನಾನು ಲಕ್ಕಿಲಿ ಕೇಶಸ್ ಚಾನಲ್ ತೆಗ್ದಿದ್ದೀನಿ ಅಲ್ವಾ, ಈ ಲಕ್ಕಿಲಿ ಕೇಶಸ್ ಚಾನಲ್ಲು ನನಗನ್ಸುತ್ತೆ, ಆಯಿತಾ, ಇದು ಯಾಕೆ ವರ್ಕೌಟ್ ಆಗ್ತಾಯಿಲ್ಲ, ಹೊಸ ಚಾನಲ್ ಕ್ರಿಯೇಟ್ ಮಾಡೋಣ ಅಂತ ನಾನು ಅಂದ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ. ಆವಾಗ ನಾನು ಲಿಕೇಶ್ ಕುಮಾರ್ ಅಂತ ಒಂದು ಹೊಸ ಚಾನಲ್ ತೆಗ್ದಿರ್ತೀನಿ, ಲಕ್ಕಿಲಿ ಕೇಶಸ್ಸಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನೆಲ್ಲನೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಲಕ್ಕಿಲಿ ಕೇಶಸ್ಸಲ್ಲಿ ನಾನು ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ಡಿಲೀಟ್ ಮಾಡಿಬಿಡ್ತೀನಿ, ಆಯಿತಾ? ಡಿಲೀಟ್ ಮಾಡ್ಬಿಟ್ಟು ಏನು ಮಾಡ್ತೀನಿ, ಲಿಕೇಶ್ ಕುಮಾರಲ್ಲಿ ಅಪ್ಲೋಡ್ ಮಾಡ್ತೀನಿ. ಲಿಕೇಶ್ ಕುಮಾರಲ್ಲಿ ಅಪ್ಲೋಡ್ ಮಾಡಿದಾಗ ಆವಾಗ ರೀಯೂಸ್ಡ್ ಕಂಟೆಂಟ್ ಬರುತ್ತಾ ಅಂತಂದರೆ ಬರಲ್ಲ. ಯಾಕೆ ಅಂತಂದರೆ, ಮೇಯ್ನ್ ಚಾನಲ್ ಎಲ್ಲಿ ಅಪ್ಲೋಡ್ ಆಗಿರುತ್ತೋ ಅಲ್ಲಿ ವೀಡಿಯೋಸ್ಗಳು ಡಿಲೀಟ್ ಆಗಿರ್ತವೆ. ಆದ್ದರಿಂದ ನಾನು ಇನ್ನೊಂದು ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಬೇಕಾದರೆ ನೀವು ಅಪ್ಲೋಡ್ ಮಾಡ್ಕೋಬೋದು, ಆಯಿತಾ? ನಿಮ್ಮ ಚಾನಲ್ನ ಕಂಪ್ಲೀಟಾಗಿ ಯೂಟ್ಯೂಬಿಂದ ರಿಮೂವ್ ಮಾಡಿಬಿಟ್ಟು ಸೊ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಆದರೆ ಲಕ್ಕಿಲಿ ಕೇಶಸ್ ವೀಡಿಯೋಸ್ಗಳನ್ನ ಇನ್ಯಾರಾದರೂ ಯಾರೋ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಯಾರೋ ಅವ್ರ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಂಡಿದ್ರೆ, ಆವಾಗ ನಾನು ಲಕ್ಕಿಲಿ ಕೇಶಸ್ ಚಾನ್ ಮೇಯ್ನ್ ಚಾನಲಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಲಿಕೇಶ್ ಕುಮಾರಲ್ಲಿ ಹಾಕೊಳ್ಳೋಕ್ಕಾಗಲ್ಲ, ಹಾಕೊಂಡ್ರೂ ಕೂಡ ಸೊ ನಮಗೆ ಪ್ರಾಬ್ಲಮ್ ಆಗುತ್ತೆ, ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಯಾಕೆಂತಂದರೆ ಸೆಕೆಂಡ್ ಪರ್ಸನ್ ಅವ್ರು ಆಗಿಬಿಟ್ಟಿರ್ತಾರೆ, ಆಯಿತಾ? ಲಕ್ಕಿಲಿ ಕೇಶಸ್ ವೀಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರು ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಸೊ ನಾನು ಡಿಲೀಟ್ ಮಾಡಿದ್ರು ಎರಡನೇ ಸಲ ಸೆಕೆಂಡ್ ಟೈಮಲ್ಲಿ ಯಾರು ಅಪ್ಲೋಡ್ ಮಾಡಿರ್ತಾರೆ ಅವರು ಅಪ್ಲೋಡ್ ಮಾಡಿರ್ತಾರೆ, ನಾನು ಥರ್ಡ್ ಟೈಮ್ ಅಲ್ಲಿ ಅಪ್ಲೋಡ್ ಮಾಡೋದು. ಸೊ ಅದರಿಂದ ಏನಾಗುತ್ತೆ, ಸೊ ಅವಾಗ ನಮಗೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇಲ್ಲ, ಅಪ್ಲೋಡ್ ಆಗುತ್ತೆ ಬಟ್ ರೀಯೂಸರ್ ಕಂಟೆಂಟ್ ಬಂದ್ಬಿಡುತ್ತೆ. ಸೊ ಆದ್ದರಿಂದ ನೀವು ಹಂಗೆ ಏನಾದರೂ ಅಪ್ಲೋಡ್ ಮಾಡಬೇಕು ಅಂತಂದರೆ, ಯಾರು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಅವ್ರ ಹತ್ರನೂ ಕೂಡ ಡಿಲೀಟ್ ಮಾಡಿಸ್ಬಿಟ್ಟು ನೀವು ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಆಯಿತಾ? ಈ ಥರ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನೀವೇನಾದರೂ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಹಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದರೆ, ಆ ಚಾನಲಲ್ಲಿ ಇರುವಂಥ ವೀಡಿಯೋಸ್ಗಳನ್ನ ಕಂಪ್ಲೀಟ್ಲಿ ಡಿಲೀಟ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಬೇಕು ನಿಮ್ಮ ವೀಡಿಯೋಸ್ಗಳನ್ನ ಯಾರಾದರೂ ಬೇರೆಯವರು ಅಪ್ಲೋಡ್ ಮಾಡಿದ್ದಾರಾ ಅಂತ. ಅಪ್ಲೋಡ್ ಮಾಡಿಲ್ಲ ಅಂದರೆ ಮಾತ್ರ ನೀವು ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೋಬೋದು, ಆಯಿತಾ? ನಾನು ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಈ ವೀಡಿಯೋ ಕಾನ್ಸೆಪ್ಟ್ ಎಲ್ಲ ಬಿಟ್ಟು ಮಾತಾಡೋದು, ಆ ಥರ ಯಾರೂ ಕೂಡ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿಕೊಂಡು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಡಿ. ಎಲ್ಲ ಚಾನಲ್ಗೂ ಕೂಡ ವ್ಯಾಲಿಡಿಟಿ ಇರುತ್ತೆ, ಯಾವ ಚಾನಲ್ಲೂ ಕೂಡ ಸತ್ತೋಗಲ್ಲ, ಆಯಿತಾ? ಎಲ್ಲವೂ ಕೂಡ ಬದುಕಿರ್ತವೆ. ಆದರೆ ಏನಂದರೆ, ರೀಚ್ ಕಮ್ಮಿ ಆಗಿಬಿಟ್ಟಿರುತ್ತೆ ಅಷ್ಟೇ. ಒಂದು ಟೈಮಲ್ಲಿ ರೀಚ್ ಕಮ್ಮಿ ಆಗಿರುತ್ತೆ, ಅದಾದಮೇಲೆ ಮತ್ತೆ ಗ್ರಾಫ್ ತಗೊಳ್ಳುತ್ತೆ, ಆಯಿತಾ? ಎಲ್ಲರೂ ಯೂಟ್ಯೂಬರ್ಸ್ ಲೈಫು ಅಷ್ಟೇ. ಈಗ ವ್ಯೂಸ್ ಕಮ್ಮಿ ಬಂದ ತಕ್ಷಣ ಆ ಚಾನಲ್ ಯಾರು ಡಿಲೀಟ್ ಮಾಡಿಬಿಟ್ಟು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯಾರೂ ಕೂಡ ಮಾಡಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಸೊನ್ನೆ ಸಬ್ಸ್ಕ್ರೈಬರ್ಸಿಂದ ನಾವು ಮುಂದಕ್ಕೆ ಹೋಗಬೇಕು, ಸಬ್ಸ್ಕ್ರೈಬರ್ಸ್ನ ಗಳಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ ಅಂತ. ನೀವು ಒಂದು ಕಷ್ಟಪಟ್ಟು ಒಂದು ಚಾನಲ್ ಮಾಡಿರ್ತೀರಾ ಅಂತಂದರೆ, ಅದನ್ನು ಅಷ್ಟು ಸುಲಭವಾಗಿ ನೀವು ಡಿಲೀಟ್ ಮಾಡೋದಾಗ್ಬೋದು, ಇನ್ನೊಂದು ಮಾಡೋದಾಗ್ಬೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ವ್ಯೂಸ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಬರುತ್ತೆ ಮುಂದೊಂದು ದಿನ, ಓಕೆ? ಸೊ ಇದಿಷ್ಟು ಕತೆ ಅಂತ ಹೇಳ್ತಾ, ಸೊ ಈ ಒಂದು ವೀಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಇವಾಗಲಾದರೂ ಒಂದು ಲೈಕ್ ಮಾಡಿ, ಆ್ಯಂಡ್ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಕ್ತೀನಿ ಗೈಸ್ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.